ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ ಈ ಹಣದ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಆರ್ ಟಿ ಜಿ ಎಸ್ ಇದರ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಅಥವಾ ಆಪ್ಷನ್ ಎರಡು ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಅನ್ನೋದು ಆರ್ ಟಿ ಜಿ ಎಸ್ನ ಫುಲ್ ಫಾರ್ಮ್ ಆಗಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಇದು ಆರ್ ಟಿ ಜಿ ಎಸ್ ಮನಿ ಟ್ರಾನ್ಸ್ಫರ್ ಮೀಡಿಯಮ್ನ ಒಂದು ಫುಲ್ ಫಾರ್ಮ್ ಆಗಿದೆ ಮುಖ್ಯವಾಗಿ ಈ ಒಂದು ಮನಿ ಟ್ರಾನ್ಸ್ಫರ್ ಅಥವಾ ಹಣದ ಒಂದು ವರ್ಗಾವಣೆಯ ಸಂದರ್ಭದಲ್ಲಿ ಆರ್ ಟಿ ಜಿ ಎಸ್ ಮೀಡಿಯಮನ್ನು ಬಳಸುವುದರ ಮೂಲಕ ಆಗಿ ಈ ಹಣದ ಟ್ರಾನ್ಸ್ಫರನ್ನು ಮಾಡುವುದಷ್ಟೇ ಅಲ್ಲದೆ ಎರಡು ಲಕ್ಷ ರೂಪಾಯಿಯಿಂದ ಹಿಡಿದು ಅಂದರೆ ಕನಿಷ್ಠ ಎರಡು ಲಕ್ಷ ರೂಪಾಯಿಯಿಂದ ಹಿಡಿದು ಅನ್ಲಿಮಿಟೆಡ್ ಅಮೌಂಟನ್ನು ಈ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮೂಲಕ ಟ್ರಾನ್ಸ್ಫರ್ ಮಾಡುವಂತಹ ಅನುಕೂಲವನ್ನು ನೀಡಲಾಗಿದೆ ಸೊ ಯಾವುದೇ ರೀತಿಯಾದಂತಹ ಮ್ಯಾಕ್ಸಿಮಮ್ ಅಮೌಂಟ್ ಅಥವಾ ಒಂದು ಗರಿಷ್ಠ ಮಿತಿಯನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಸೊ ದಟ್ ವಾಸ್ ಅಬೌಟ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ಮತ್ತು ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಪ್ಯಾಂಗೋಲಿನ್ ಅನ್ನುವ ಈ ಒಂದು ಪ್ರಾಣಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿದೆ ಕಪ್ಪು ಚಿಪ್ಪು ಹಂದಿ ಅಥವಾ ಪ್ಯಾಂಗೋಲಿನ್ ಅಂತ ಈ ಒಂದು ಇಮೇಜ್ನಲ್ಲಿ ತೋರಿಸ್ತಾ ಇರುವಂತಹ ಪ್ರಾಣಿಯನ್ನು ಗುರುತಿಸಲಾಗುತ್ತೆ ಕನ್ನಡದಲ್ಲಿ ಚಿಪ್ಪು ಹಂದಿ ಅಂತ ಇದನ್ನು ಕರೆಯಲಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ನೋಡೋದಾದರೆ ಆಪ್ಷನ್ ಒಂದು ಇದು ಭಾರತದಲ್ಲಿ ಮಾತ್ರ ಕಂಡುಬರುವಂತಹ ಸಸ್ತನಿಯಾಗಿದೆ ಅಂತ ಇದೆ ಆಪ್ಷನ್ ಎರಡು ಇದು ಪರಿಸರದಲ್ಲಿ ಕೀಟನಾಶಕದ ಪಾತ್ರವನ್ನು ವಹಿಸುವಂತಹ ಪ್ರಾಣಿಯಾಗಿದೆ ಅಂತ ಇದೆ ಆಪ್ಷನ್ ಮೂರು ಈ ಪ್ಯಾಂಗೋಲಿಯನ್ ಪ್ರಾಣಿಯನ್ನು ಐ ಯು ಸಿ ಎನ್ ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು ಸಂಸ್ಥೆಯ ಕೆಂಪು ಪಟ್ಟಿಯಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳಾಗಿ ಸೇರಿಸಲಾಗಿದೆ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ತಪ್ಪಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ ಸೊ ಈ ನಾಲ್ಕು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಈ ಪ್ಯಾಂಗೋಲಿನ್ ಬಗ್ಗೆ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಈ ಪ್ಯಾಂಗೋಲಿನ್ ಅಥವಾ ಚಿಪ್ಪು ಹಂದಿ ಪ್ರಾಣಿಯ ಕುರಿತಾದಂತಹ ಡೀಟೇಲ್ ಮಾಹಿತಿ ಮತ್ತು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಯಾವ ಯುದ್ಧ ವ್ಯಾಯಾಮವನ್ನು ಭಾರತ ದೇಶವು ಯು ಎಸ್ ಎನೊಂದಿಗೆ ನಡೆಸುವುದಿಲ್ಲ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ಗಳಲ್ಲಿ ಯುದ್ಧಾಭ್ಯಾಸ್ ಆಪ್ಷನ್ ಎರಡು ಸಾಲ್ವೆಕ್ಸ್ ಆಪ್ಷನ್ ಮೂರು ಟೈಗರ್ ಟ್ರಯಂಪ್ ಆಪ್ಷನ್ ನಾಲ್ಕು ಸ್ಲೈನೆಕ್ಸ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಸ್ಲೈನೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ಹೊರತುಪಡಿಸಿ ಯುದ್ಧಾಭ್ಯಾಸ್ ಸಾಲ್ವೆಕ್ಸ್ ಮತ್ತು ಟೈಗರ್ ಟ್ರಯಂಪ್ ಅನ್ನುವ ಈ ಒಂದು ಎಕ್ಸಸೈಸ್ಗಳನ್ನು ಅಥವಾ ಯುದ್ಧ ವ್ಯಾಯಾಮಗಳನ್ನು ಭಾರತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದೊಂದಿಗೆ ನಡೆಸುತ್ತದೆ ಸೊ ಆಪ್ಷನ್ ಫೋರ್ ಸ್ಲೈನೆಕ್ಸ್ ಇದು ಶ್ರೀಲಂಕಾದೊಂದಿಗೆ ನಡೆಸಲಾಗುವಂತಹ ಒಂದು ನೌಕಾ ಯುದ್ಧ ವ್ಯಾಯಾಮವಾಗಿದೆ ಭಾರತ ಮತ್ತು ಶ್ರೀಲಂಕಾ ದೇಶಗಳು ಜಂಟಿಯಾಗಿ ಈ ಒಂದು ಯುದ್ಧ ವ್ಯಾಯಾಮವನ್ನು ನಡೆಸುತ್ತವೆ ಸೊ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನೌಕಾಪಡೆಗಳ ನಡುವೆ ಜಂಟಿಯಾಗಿ ಈ ಒಂದು ಸಾಲ್ವೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಸಾರಿ ನಡೆಸಲಾಯಿತು ಇಪ್ಪತ್ತಾರು ಜೂನ್ನಿಂದ ಆರು ಜುಲೈವರೆಗೆ ಈ ಒಂದು ಸ್ಲೈನೆಕ್ಸ್ ಸಾರಿ ಸಾಲ್ವೆಕ್ಸ್ ಅನ್ನುವ ಒಂದು ಈ ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಕೊಚ್ಚಿಯಲ್ಲಿ ನಡೆಸಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಸಾಲ್ವೆಕ್ಸ್ ಅನ್ನುವ ಈ ಯುದ್ಧ ವ್ಯಾಯಾಮದ ಕುರಿತಾದಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಭಾರತದ ನೌಕಾಪಡೆ ಮತ್ತು ಯು ಎಸ್ ನೌಕಾಪಡೆಯ ನಡುವೆ ಎರಡು ಸಾವಿರದ ಐದರಿಂದ ಜಂಟಿಯಾಗಿ ನಡೆಸಲಾಗ್ತಾ ಇರುವಂತಹ ಸಾಲ್ವೆಕ್ಸ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮ ಮುಖ್ಯವಾಗಿ ಎಕ್ಸ್ಪ್ಲೋಸಿವ್ ಆರ್ಡಿನನ್ಸ್ ಡಿಸ್ಪೋಸಲ್ ಕಾರ್ಯಾಚರಣೆಯಾಗಿ ಈ ಒಂದು ಸಾಲ್ವೆಕ್ಸ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತೆ ಇದು ಎರಡು ಸಾವಿರದ ಐದರಿಂದ ಪ್ರಾರಂಭವಾಗಿ ಏಳನೇ ಆವೃತ್ತಿಯನ್ನು ಇತ್ತೀಚೆಗೆ ಕಂಪ್ಲೀಟ್ ಮಾಡಲಾಗಿದ್ದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳ ನೌಕಾಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆ ಒಗ್ಗೂಡುವಿಕೆ ಉತ್ತಮ ಅಭ್ಯಾಸಗಳನ್ನು ಇಂಪ್ರೂವ್ ಮಾಡುವುದಷ್ಟೇ ಅಲ್ಲದೆ ಮರಿಟೈಮ್ ಸಾಲ್ವೇಜ್ಗಳು ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ಗಳಾಗಿರ್ಬೋದು ಅಥವಾ ಈ ಒಂದು ಸ್ಫೋಟಕ ಉಪಕರಣಗಳನ್ನು ಯಾವ ರೀತಿಯಾಗಿ ಡಿಫ್ಯೂಸ್ ಅಥವಾ ಡಿಸ್ಪೋಸ್ ಮಾಡಬೇಕು ಅನ್ನುವ ಒಂದು ಯುದ್ಧ ವ್ಯಾಯಾಮ ವ್ಯಾಯಾಮವನ್ನು ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವುದು ಮತ್ತು ಪರಸ್ಪರ ಒಂದು ಇಂಟರ್ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಜಂಟಿ ತರಬೇತಿ ವ್ಯಾಯಾಮವನ್ನು ಸಾಲ್ವೆಕ್ಸ್ ಅನ್ನುವ ಹೆಸರಿನಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನೌಕಾಪಡೆಗಳ ನಡುವೆ ನಡೆಸಲಾಗಿದೆ ಕೊಚ್ಚಿಯಲ್ಲಿ ನಡೆಸಲಾಗಿದೆ ಅದನ್ನ ಕೂಡ ನೋಟ್ ಮಾಡಿಟ್ಕೊಳ್ಳಿ ಇನ್ನು ಭಾರತ ಮತ್ತು ಯು ಎಸ್ಗಳ ನಡುವೆ ನಡೆಸಲಾಗುವಂತಹ ಪ್ರಮುಖ ಯುದ್ಧ ವ್ಯಾಯಾಮಗಳು ಯಾವುವು ಅಂತಂದರೆ ಮಲ್ಬಾರ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಭಾರತ ಯು ಎಸ್ ಎ ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ಕ್ವಾಡ್ ಕಂಟ್ರಿಗಳು ಭಾಗವಹಿಸ್ತಾ ಇದ್ದು ಈ ಒಂದು ಮಲ್ಬಾರ್ ಯುದ್ಧ ವ್ಯಾಯಾಮದಲ್ಲೂ ಕೂಡ ಭಾರತ ಮತ್ತು ಯು ಎಸ್ ಎಗಳು ಭಾಗವಹಿಸುತ್ತವೆ ಅದೇ ಅಷ್ಟೇ ಅಲ್ಲದೆ ಟೈಗರ್ ಟ್ರಯಂಫ್ ಅನ್ನುವ ಈ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಯ ಒಂದು ಉದ್ದೇಶದಿಂದ ಈ ಟೈಗರ್ ಟ್ರಯಂಫ್ ಅನ್ನುವ ಈ ಒಂದು ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಈ ಜಂಟಿ ಮಿಲಿಟರಿ ವ್ಯಾಯಾಮವಾಗಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳ ನಡುವೆ ಈ ಸಿಬ್ಬಂದಿಗಳ ನಡುವೆ ಮಿಲಿಟರಿ ಸಿಬ್ಬಂದಿಗಳ ನಡುವೆ ಯುದ್ಧಾಭ್ಯಾಸ ಅನ್ನುವ ಒಂದು ಎಕ್ಸಸೈಸ್ ಅನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಮಲ್ಬಾರ್ ಟೈಗರ್ ಟ್ರಯಂ ಯುದ್ಧಾಭ್ಯಾಸ್ ಸಾಲ್ವೆಕ್ಸ್ ಈ ರೀತಿಯಾದಂತಹ ಪ್ರಮುಖ ಯುದ್ಧ ವ್ಯಾಯಾಮಗಳನ್ನು ಭಾರತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದೊಂದಿಗೆ ನಡೆಸಲಾಗುತ್ತ ನಡೆಸುತ್ತದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ತೇಲುವ ಚಿನ್ನ ಅಥವಾ ಫ್ಲೋಟಿಂಗ್ ಗೋಲ್ಡ್ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು ಈ ಕೆಳಗಿನ ಯಾವ ವಸ್ತುವನ್ನು ತೇಲುವ ಚಿನ್ನ ಅಂತ ಕರೆಯಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಆ್ಯಂಬರ್ಗೀಸ್ ಆಪ್ಷನ್ ಎರಡು ಸ್ಪರ್ಮ್ ತಿಮಿಂಗಲ ಆಪ್ಷನ್ ಮೂರು ನೀಲಿ ನೀರಿನ ಮೇಲಿನ ಸೌರ ಫಲಕಗಳು ಅಥವಾ ಸೋಲಾರ್ ಪ್ಯಾನೆಲ್ಗಳು ಆಪ್ಷನ್ ನಾಲ್ಕು ತೇಲುವ ಪ್ಲಾಸ್ಟಿಕ್ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಆಂಬರ್ಗೀಸ್ ಅನ್ನುವ ವಸ್ತುವನ್ನು ತೇಲುವ ಚಿನ್ನ ಅಂತ ಕರೆಯಲಾಗುತ್ತೆ ಫ್ಲೋಟಿಂಗ್ ಗೋಲ್ಡ್ ಆ್ಯಂಬರ್ಗೀಸ್ ಅಂತ ಕೂಡ ಕರೆಯಲಾಗುತ್ತೆ ಸೊ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಸ್ಪ್ಯಾನಿಷ್ ದ್ವೀಪದ ಸ್ಪ್ಯಾನಿಷ್ ದೇಶದ ದ್ವೀಪವಾದಂತಹ ಲಾ ಪಾಲ್ಮಾ ಅನ್ನುವ ಒಂದು ದ್ವೀಪದಲ್ಲಿ ಸತ್ತ ತಿಮಿಂಗಲದ ಹೊಟ್ಟೆಯಲ್ಲಿ ಈ ತೇಲುವ ಚಿನ್ನ ಅಥವಾ ಆ್ಯಂಬರ್ಗೀಸ್ ಪತ್ತೆ ಹಚ್ಚಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ತೇಲುವ ಚಿನ್ನ ಅಂದರೆ ಏನು ಮತ್ತು ಇದರ ವಿಶೇಷತೆಗಳು ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಕಲ್ಲಿನಂದೆ ಕಾಣುವಂತಹ ಈ ಒಂದು ವಸ್ತುವನ್ನು ಆ್ಯಂಬರ್ಗೀಸ್ ಅಥವಾ ಫ್ಲೋಟಿಂಗ್ ಗೋಲ್ಡ್ ಅಂತ ಕರೆಯಲಾಗುತ್ತೆ ಇದು ಸಾಮಾನ್ಯವಾಗಿ ಈ ಸ್ಪರ್ಮ್ ವೇಲ್ ಅಥವಾ ಸ್ಪರ್ಮ್ ಜಾತಿಯ ಈ ಒಂದು ತಿಮಿಂಗಲದ ವಾಂತಿಯ ಉಂಡೆ ಅಂತ ಕೂಡ ಈ ಆಂಬರ್ಗೀಸ್ ಗುರುತಿಸಲಾಗುತ್ತೆ ಇದು ಈ ಒಂದು ಪ್ರಾಣಿ ಅಥವಾ ಈ ಒಂದು ಇಮೇಜ್ ನಲ್ಲಿ ಕಾಣುವಂತಹ ಸ್ಪರ್ಮ್ ವೇಲ್ ನ ಹೊರ ಹೊರ ಹೊರಬಂದಂತಹ ಒಂದು ವಸ್ತುವಾಗಿದೆ ಅಥವಾ ಈ ವಾಂತಿಯ ಉಂಡೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮೇಣದಂತೆ ಕಾಣುವಂತಹ ಈ ಒಂದು ಘನ ವಸ್ತು ಏನಿದೆ ಸಾಕಷ್ಟು ಇನ್ಫ್ಲೇಮಬಲ್ ಅಥವಾ ದೈಸ್ ದಹನಶೀಲವಾದಂತಹ ವಸ್ತುವಾಗಿ ಕೂಡ ಗುರುತಿಸಿಕೊಳ್ಳುತ್ತೆ ಪ್ರತಿ ನೂರು ಸ್ಪರ್ಮ್ ವೇಲ್ಗಳಲ್ಲಿ ಸ್ಪರ್ಮ್ ತಿಮಿಂಗಲಗಳಲ್ಲಿ ಒಂದ ಒಂದು ವೇಲ್ನಲ್ಲಿ ಅಥವಾ ಒಂದು ತಿಮಿಂಗಲದಲ್ಲಿ ಈ ರೀತಿಯಾದಂತಹ ಆಂಬರ್ಗೀಸ್ ಉತ್ಪಾದನೆ ಆಗುತ್ತದೆ ಇದರ ಒಂದು ಉತ್ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಆ್ಯಂಬರ್ಗೀಸ್ ಅನ್ನುವ ವಸ್ತು ಶ್ರೀಗಂಧದಂತೆ ಊಡಿ ಪರಿಮಳವನ್ನು ಹೊಂದಿದ ಹೊಂದಿರುವ ಕಾರಣಕ್ಕಾಗಿ ಸುಗಂಧ ದ್ರವ್ಯಗಳ ಒಂದು ನಿರ್ಮಾಣಕ್ಕಾಗಿ ಅಥವಾ ಉತ್ಪಾದನೆಗಾಗಿ ಈ ಆ್ಯಂಬರ್ಗೀಸನ್ನು ಬಳಸಲಾಗುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಮೌಲ್ಯಯುತವಾದಂತಹ ಅಥವಾ ಅತಿ ಹೆಚ್ಚಿನ ಬಾಳ ಬೆಲೆಯನ್ನು ಹೊಂದಿರುವಂತಹ ಈ ಫ್ಲೋಟಿಂಗ್ ಗೋಡ್ ಸುಮಾರು ಒಂದು ಕೆ ಜಿಗೆ ಒಂದು ಕೆ ಜಿ ಆ್ಯಂಬರ್ಗೀಸ್ಗೆ ಒಂದು ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತಹ ಒಂದು ವಸ್ತುವಾಗಿ ಈ ತೇಲುವ ಚಿನ್ನ ಅಥವಾ ಆಂಬರ್ಗೀಸ್ ಗುರುತಿಸಿಕೊಳ್ಳುತ್ತೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಸ್ಪರ್ಮ್ ವೆಲ್ ಅಂದರೆ ಈ ಒಂದು ಇಮೇಜ್ನಲ್ಲಿ ಕಾಣುವಂತಹ ಸ್ಪರ್ಮ್ ವೆಲ್ ಅಳಿವಿನಂಚಿನಲ್ಲಿರುವಂತಹ ಪ್ರಜಾತಿ ಅಂತ ಭಾರತ ಸರ್ಕಾರದಿಂದ ಗುರುತಿಸಲಾಗಿದ್ದು ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಈ ಸ್ಪರ್ಮ್ ವೇಲ್ಗಳ ಸಂರಕ್ಷಣೆಯ ಉದ್ದೇಶದಿಂದ ಭಾರತದಲ್ಲಿ ಈ ಆ್ಯಂಬರ್ಗೀಸ್ ಅನ್ನುವ ಸುಗಂಧ ದ್ರವ್ಯದ ಮಾರಾಟವನ್ನು ಕಂಪ್ಲೀಟಾಗಿ ಕಾನೂನಿನ ಪ್ರಕಾರ ನಿಷೇಧಿಸಲಾಗಿದೆ ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ ಆ್ಯಂಬರ್ಗೀಸ್ ಅಂತಂದರೆ ಈ ತೇಲುವ ಚಿನ್ನ ಅಥವಾ ಒಂದು ಕೆ ಜಿಗೆ ಒಂದು ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತಹ ಸುಗಂಧ ದ್ರವ್ಯಗಳನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಬಳಸಲಾಗುವಂತಹ ಒಂದು ವಿಶೇಷ ವಸ್ತುವಾಗಿ ಈ ಆ್ಯಂಬರ್ಗೀಸ್ ಗುರುತಿಸಿಕೊಳ್ಳುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಇನ್ನು ಮುಂದಿನ ಆರ್ಟಿಕಲ್ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈ ಒಂದು ವ್ಯವಸ್ಥೆಯನ್ನು ಫ್ರಾನ್ಸ್ ದೇಶದಲ್ಲೂ ಕೂಡ ವಿಸ್ತರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಇದೇ ತಿಂಗಳು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡಿದರು ಇದೇ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ಜನಪ್ರಿಯವಾದಂತಹ ಮೊಬೈಲ್ ಆಧಾರಿತ ಪಾವತಿ ವ್ಯವಸ್ಥೆಯಾದಂತಹ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಥವಾ ಯು ಪಿ ಐ ಅನ್ನುವ ಈ ಒಂದು ಟ್ರಾನ್ಸಾಕ್ಷನ್ ವ್ಯವಸ್ಥೆಯನ್ನು ಫ್ರಾನ್ಸ್ ದೇಶದಲ್ಲೂ ಕೂಡ ಎಕ್ಸ್ಪಾಂಡ್ ಮಾಡುವ ಅಥವಾ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಂದರೆ ಭಾರತದಿಂದ ಈ ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡುವಂತಹ ಪ್ರವಾಸಿಗರು ಯು ಪಿ ಐ ಪೇಮೆಂಟ್ ಟ್ರಾನ್ಸಾಕ್ಷನ್ ಮೀಡಿಯಮ್ಮನ್ನು ಬಳಸುವುದರ ಮೂಲಕ ರೂಪಾಯಿಗಳಲ್ಲಿ ಪೇಮೆಂಟನ್ನು ಮಾಡುವಂತಹ ಒಂದು ಅನುಕೂಲವನ್ನು ಈಗ ಫ್ರಾನ್ಸ್ ದೇಶದಲ್ಲಿ ಮಾಡಿಕೊಡಲಾಗ್ತಾ ಇದೆ ಸೊ ಇತ್ತೀಚೆಗೆ ಅಂದರೆ ಈ ಒಂದು ಫ್ರಾನ್ಸ್ ದೇಶಕ್ಕಿಂತ ಮುಂಚೆ ಸಿಂಗಾಪುರದ ಸಿಂಗಾಪುರದಲ್ಲೂ ಕೂಡ ಈ ರೀತಿಯಾದಂತಹ ಅಗ್ರಿಮೆಂಟ್ಗೆ ಸಹಿ ಮಾಡಲಾಗಿದ್ದು ಸಿಂಗಾಪುರ್ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಈ ಭಾರತದ ಪಾಪ್ಯುಲರ್ ಮೊಬೈಲ್ ಆಧಾರಿತ ಪಾವಿತ ಪಾವತಿ ವ್ಯವಸ್ಥೆಯಾದಂತಹ ಯು ಪಿ ಐ ಅನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಮಾಡಲಾಗಿದೆ ಸೊ ಯುರೋಪ್ ಯುರೋಪ್ ದೇಶದಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್ ದೇಶದಲ್ಲಿ ಈ ರೀತಿಯಾದಂತಹ ಯು ಪಿ ಐ ಇನ್ಸ್ಟಾಲೇಷನನ್ನು ಅಥವಾ ಇಂಪ್ಲಿಮೆಂಟೇಷನನ್ನು ಮಾಡಲಾಗ್ತಾ ಇದೆ ಸೊ ಫ್ರಾನ್ಸ್ ದೇಶದಲ್ಲಿರುವಂತಹ ಭಾರತೀಯ ಪ್ರವಾಸಿಗರಿಗೆ ಈ ಒಂದು ಯು ಪಿ ಐ ಮೂಲಕ ಟ್ರಾನ್ಸಾಕ್ಷನ್ ಅನುಭವವನ್ನು ನೀಡುವಂತಹ ಮತ್ತು ವಿದೇಶಿ ಕರೆನ್ಸಿಯನ್ನು ಹೊತ್ತೊಯ್ಯುವಂತಹ ಅಗತ್ಯತೆಯನ್ನು ತೆಗೆದು ತೆಗೆದುಹಾಕುವಂತಹ ಅನುಕೂಲವನ್ನು ಈ ಒಂದು ಯು ಪಿ ಐ ಮಾಡಲಿದೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಬಹುದಾಗಿದೆ ಈ ಫ್ರಾನ್ಸ್ ಮತ್ತು ಸಿಂಗಾಪುರ್ಗಳನ್ನು ಹೊರತುಪಡಿಸಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌದಿ ಅರೇಬಿಯಾ ಬಹರೇನ್ ಮಾಲ್ಡೀವ್ಸ್ ಭೂತಾನ್ ಮತ್ತು ಒಮನ್ ದೇಶಗಳಲ್ಲಿ ಆಲ್ರೆಡಿ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಇನ್ಸ್ಟಾಲ್ ಮಾಡಲಾಗಿದೆ ಅಂದರೆ ಈ ಮೇಲೆ ತಿಳಿಸಲಾದಂತಹ ಎಲ್ಲ ದೇಶಗಳಲ್ಲೂ ಕೂಡ ಭಾರತದ ಯು ಪಿ ಐ ವ್ಯವಸ್ಥೆಯ ಮೂಲಕ ಅಥವಾ ಈ ಒಂದು ಮೊಬೈಲ್ ಬೇಸ್ಡ್ ಯು ಪಿ ಐ ಪೇಮೆಂಟ್ ಟ್ರಾನ್ಸಾಕ್ಷನ್ ವ್ಯವಸ್ಥೆಯ ಮೂಲಕ ಪೇಮೆಂಟನ್ನು ಮಾಡುವುದಕ್ಕೆ ಅನುಕೂಲ ಆಗಿರುತ್ತೆ ಅದೇ ರೀತಿಯಾಗಿ ಈ ಭಾರತೀಯ ಬಳಕೆದಾರರು ಈ ಮೇಲೆ ತಿಳಿಸಲಾದಂತಹ ದೇಶದಲ್ಲಿ ಯು ಪಿ ಐ ಆಗಿರ್ಬೋದು ಅಥವಾ ರೂಪೆ ಕಾರ್ಡ್ ಆಗಿರ್ಬೋದು ಈ ರೀತಿಯಾದಂತಹ ಡಿಜಿಟಲ್ ಪಾವತಿ ಚಾನಲ್ಗಳನ್ನು ಬಳಸಿ ವಹಿವಾಟುಗಳನ್ನು ಮಾಡುವುದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಈ ಒಂದು ಯು ಪಿ ಐ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ಮಾಹಿತಿಯನ್ನು ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಎರಡು ಸಾವಿರದ ಹದಿನಾರರಲ್ಲಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಇಪ್ಪತ್ತೊಂದು ಬ್ಯಾಂಕ್ಗಳ ಸದಸ್ಯ ಬ್ಯಾಂಕ್ಗಳ ಒಂದಿಗೆ ಅಗ್ರಿಮೆಂಟನ್ನು ಮಾಡುವುದರ ಮೂಲಕ ಭಾರತದಲ್ಲಿ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಥವಾ ಯು ಪಿ ಐ ಅನ್ನುವ ಈ ಒಂದು ಪೇಮೆಂಟ್ ಸಿಸ್ಟಮನ್ನು ಪೇಮೆಂಟ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿತ್ತು ಸೊ ನೆನ್ಪಿಟ್ಕೊಳ್ಳಿ ಇದರ ಬಗ್ಗೆ ಕೂಡ ಅವೇರ್ನೆಸ್ ಇರಲಿ ಯು ಪಿ ಐ ಅಂತ ರೆಗ್ಯುಲರ್ ಆಗಿ ನಾವು ಬಳಸ್ತಾ ಇರ್ತೇವೆ ಆದರೆ ಅದನ್ನು ಲಾಂಚ್ ಮಾಡಿದಂತಹ ಸಂಸ್ಥೆ ಹೆಸರು ಏನು ಅಂತಂದರೆ ಯು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಯು ಪಿ ಐ ಅನ್ನು ಜಾರಿಗೊಳಿಸಲಾಗಿತ್ತು ಇನ್ನು ಮುಂದಿನ ಆರ್ಟಿಕಲ್ ಇತ್ತೀಚೆಗೆ ಪಬ್ಲಿಷ್ ಆದಂತಹ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದು ಈ ಒಂದು ಪಾಸ್ಪೋರ್ಟ್ ಅತ್ ಜಗತ್ತಿನ ಅತಿ ಶಕ್ತಿಶಾಲಿಯಾದಂತಹ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಸಿಂಗಾಪುರ್ ಮೊದಲ ಸ್ಥಾನವನ್ನು ಅಂದರೆ ಸಿಂಗಾಪುರದ ಪಾಸ್ಪೋರ್ಟ್ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಆಗಿದೆ ಅಂದರೆ ಈ ಎರಡು ನೂರ ಇಪ್ಪತ್ತು ಏಳು ಜಾಗತಿಕ ಪ್ರಯಾಣದ ಪ್ರಮುಖ ಸ್ಥಳಗಳಲ್ಲಿ ನೂರ ತೊಂಬತ್ತೆರಡು ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಈ ಸಿಂಗಾಪುರದ ಪಾಸ್ಪೋರ್ಟನ್ನು ಹೊಂದಿದಂತಹ ನಾಗರಿಕರು ಪಡೆದಿದ್ದಾರೆ ಅಂದರೆ ಈ ನೂರ ತೊಂಬತ್ತೆರಡು ದೇಶ ಅಥವಾ ತೊಂಬತ್ತೆರಡು ಪ್ರಯಾಣದ ಸ್ಥಳಗಳಿಗೆ ವಿಸಿಟ್ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾಗಿ ಸಿಂಗಾಪುರದ ಪಾಸ್ಪೋರ್ಟ್ ಇದ್ದರೆ ಸಾಕು ಆ ವೀಸಾದ ಅವಶ್ಯಕತೆ ಇರುವುದಿಲ್ಲ ಸೊ ಮುಕ್ತವಾದಂತಹ ಪ್ರವೇಶವನ್ನು ಆಕ್ಸೆಸ್ಸನ್ನು ಪಡೆದುಕೊಳ್ಳಲು ಈ ಒಂದು ಸಿಂಗಾಪುರ್ ಸಮರ್ಥವಾಗಿದೆ ಅಂತ ಈ ಒಂದು ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ನಿಂದ ಪಬ್ಲಿಷ್ ಆಗಿದೆ ಸೊ ಅದೇ ರೀತಿಯಾಗಿ ಈ ಎರಡನೇ ಸ್ಥಾನದಲ್ಲಿ ಜರ್ಮನಿ ಇಟಲಿ ಮತ್ತು ಸ್ಪೇನ್ ದೇಶಗಳು ಒಟ್ಟು ನೂರ ತೊಂಬತ್ತು ಸ್ಥಳಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಅಥವಾ ವೀಸಾ ಫ್ರೀ ಎಂಟ್ರಿಯನ್ನು ಪಡೆದುಕೊಳ್ಳಲು ಸಕ್ಷಮವಾಗಿವೆ ಸೊ ಹೀಗಾಗಿ ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಎರಡನೇ ಸ್ಥಾನದಲ್ಲಿ ಜರ್ಮನಿ ಇಟಲಿ ಮತ್ತು ಸ್ಪೇನ್ ಅನ್ನುವ ಈ ಯುರೋಪಿನ ರಾಷ್ಟ್ರಗಳು ಪಡೆದುಕೊಂಡಿವೆ ರ್ಯಾಂಕನ್ನು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸತತ ಐದು ವರ್ಷಗಳಲ್ಲಿ ಈ ಒಂದು ಮೊದಲ ಬಾರಿಗೆ ಜಪಾನ್ ದೇಶ ಮೊದಲನೇ ಸ್ಥಾನದಿಂದ ಕೆಳಗಿಳಿದಿದ್ದು ನೂರ ಎಂಬತ್ತೊಂಬತ್ತು ಸ್ಥಳಗಳಿಗೆ ಈ ವೀಸಾ ಫ್ರೀ ಎಂಟ್ರಿಯನ್ನು ಪಡೆದುಕೊಳ್ಳುವುದರ ಮೂಲಕ ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಜಪಾನ್ ದೇಶ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಈ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತದ ಸ್ಥಾನವನ್ನು ನೋಡೋದಾದರೆ ಕಳೆದ ವರ್ಷಗಳಿಗಿಂತ ಸಾಕಷ್ಟು ಇಂಪ್ರೂವ್ಮೆಂಟನ್ನು ತೋರಿದಂತಹ ಭಾರತದ ಪಾಸ್ಪೋರ್ಟ್ ಕೂಡ ಐದು ಸ್ಥಾನಗಳ ಬಡ್ತಿಯನ್ನು ಪಡೆದುಕೊಂಡಿದೆ ಸೊ ಈ ಒಂದು ಲಿಸ್ಟ್ನಲ್ಲಿ ಎಂಬತ್ತನೇ ಸ್ಥಾನವನ್ನು ಟೋಗೋ ಮತ್ತು ಸೆನೆಗಲ್ ದೇಶಗಳೊಂದಿಗೆ ಭಾರತ ಹಂಚಿಕೊಂಡಿದ್ದು ಜಾಗತಿಕವಾಗಿ ಐವತ್ತೇಳು ದೇಶಗಳಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಪಡೆದುಕೊಳ್ಳುವಂತಹ ಪ್ರವೇಶವನ್ನು ಹೊಂದುವಂತಹ ಸಾಮರ್ಥ್ಯ ಅಥವಾ ಒಂದು ಕೆಪಾಸಿಟಿ ಭಾರತದ ಪಾಸ್ಪೋರ್ಟನ್ನು ಹೊಂದಿದಂತಹ ನಾಗರಿಕರು ಹೊಂದಿರುತ್ತಾರೆ ಅಂತ ಈ ಒಂದು ರಿಪೋರ್ಟ್ ಮೂಲಕ ಅರ್ಥ ಮಾಡ್ಕೋಬೋದಾಗಿದೆ ಇನ್ನು ಈ ಒಂದು ಲಿಸ್ಟ್ನಲ್ಲಿ ಕಡೆಯ ಸ್ಥಾನದಲ್ಲಿರುವಂತಹ ಅಫ್ಘಾನಿಸ್ತಾನ ಅತ್ಯಂತ ಕಡಿಮೆ ಶ್ರೇಣಿಯನ್ನು ಹೊಂದಿದ್ದು ಈ ಅಫ್ಘಾನಿಸ್ತಾನದ ಪಾಸ್ಪೋರ್ಟನ್ನು ಹೊಂದಿದಂತಹ ವ್ಯಕ್ತಿಗಳು ಅಥವಾ ನಾಗರಿಕರು ಇಪ್ಪತ್ತೇಳು ಸ್ಥಾನಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಪಡೆಯಲು ಶಕ್ತರಾಗಿದ್ದಾರೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಈ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಪಾಸ್ಪೋರ್ಟ್ ಯಾವುದು ಅಂತಂದರೆ ಸಿಂಗಾಪುರದ ಪಾಸ್ಪೋರ್ಟ್ ಆಗಿದೆ ನೂರ ತೊಂಬತ್ತೆರಡು ಸ್ಥಾನಗಳಿಗೆ ಅಥವಾ ಈ ಪ್ರಯಾಣದ ಸ್ಥಳಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಈ ಸಿಂಗಾಪುರದ ಪಾಸ್ಪೋರ್ಟ್ ಹೊಂದಿದಂತಹ ವ್ಯಕ್ತಿಗಳಿಗೆ ನೀಡಲಾಗುತ್ತೆ ಅದೇ ರೀತಿಯಾಗಿ ಭಾರತದ ಪಾಸ್ಪೋರ್ಟನ್ನು ಹೊಂದಿದಂತಹ ನಾಗರಿಕರಿಗೆ ಎಂಬತ್ತು ಐವತ್ತೇಳು ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ನೀಡಲಾಗುತ್ತದೆ ಸೊ ಈ ಲಿಸ್ಟ್ನಲ್ಲಿ ಕಡೆಯ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಅಂತಂದರೆ ಅಫ್ಘಾನಿಸ್ತಾನ್ ಆಗಿದೆ ಇನ್ನು ಮುಂದಿನ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವ ಸಂಸ್ಥೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ ಏನಿತ್ತು ಅಂತ ತಿಳ್ಕೊಳ್ಳೋದಾದರೆ ಈ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಕನ್ನಡದಲ್ಲಿ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯಿಂದ ಇತ್ತೀಚೆಗೆ ಒಂದು ಸಜೆಷನನ್ನು ನೀಡಲಾಗಿದೆ ಏನಂತಂತಂದರೆ ಜಾಗತಿಕವಾಗಿ ಈ ದೇಶಗಳ ನಡುವೆ ಪರಸ್ಪರ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಡ್ಯಾಶ್ಬೋರ್ಡನ್ನು ಒ ಇ ಸಿ ಡಿಯಿಂದ ಮೇಂಟೈನ್ ಮಾಡಲಾಗುತ್ತೆ ಸೊ ಸ್ವಯಂಚಾಲಿತ ಮಾಹಿತಿ ವಿನಿಮಯ ಅಥವಾ ಆಟೋಮೇಟೆಡ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅನ್ನುವ ಈ ಡ್ಯಾಶ್ ಬೋರ್ಡನ್ನು ಒ ಇ ಸಿ ಡಿಯಿಂದ ಮೇಂಟೈನ್ ಇದ್ದು ಸೊ ಈ ಒಂದು ಮಾಹಿತಿಯ ಒಂದು ಲಿಸ್ಟ್ನಲ್ಲಿ ರಿಯಲ್ ಎಸ್ಟೇಟ್ ವಲಯವನ್ನು ಕೂಡ ಇನ್ಕ್ಲೂಡ್ ಮಾಡುವ ಂತೆ ಈ ಸಾಮಾನ್ಯ ವರದಿ ಮಾಡುವಂತಹ ಮಾನದಂಡ ಅಥವಾ ಕಾಮನ್ ರಿಪೋರ್ಟ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಈ ಒಂದು ವಿಭಾಗಕ್ಕೆ ಸಜೆಷನ್ ಅನ್ನು ಸಲಹೆಯನ್ನು ನೀಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ ಈ ಒ ಇ ಸಿ ಡಿ ಬಗ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಡಿಸ್ಕೋ ಡಿಸ್ಕಸ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಈ ಆಟೋಮೇಟೆಡ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಜಾಗತಿಕವಾಗಿ ಆಯಾ ದೇಶಗಳಲ್ಲಿ ಈ ತೆರಿಗೆ ವಂಚನೆಯನ್ನು ವಂಚನೆಯನ್ನು ಕಡಿಮೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಪರಸ್ಪರ ಮಾಹಿತಿಗಳನ್ನು ಆಟೋಮೆಟಿಕ್ಕಾಗಿ ಎಕ್ಸ್ಚೇಂಜ್ ಮಾಡುವಂತಹ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಡ್ಯಾಶ್ಬೋರ್ಡನ್ನು ಒಡಿಯಿಂದ ಮೇಂಟೈನ್ ಮಾಡಲಾಗುತ್ತೆ ಸೊ ಈ ಒಂದು ಲಿಸ್ಟ್ನಲ್ಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಇನ್ಕ್ಲೂಡ್ ಮಾಡಿ ಪಬ್ಲಿಷ್ ಮಾಡಬೇಕು ಅಥವಾ ಆ ಒಂದು ಮಾಹಿತಿಯನ್ನು ರಿಲೀಸ್ ಮಾಡಬೇಕು ಅಂತ ಈ ಸಿ ಆರ್ ಎಸ್ ಅನ್ನುವ ವಿಭಾಗಕ್ಕೆ ಸಜೆಷನನ್ನು ನೀಡಲಾಗಿದೆ ಸೊ ಹೀಗಾಗಿ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಈ ಒ ಇ ಸಿ ಡಿ ಅಂತ ಡಿಸ್ಕಸ್ ಮಾಡಿದ್ವಿ ಸೊ ಒ ಇ ಸಿ ಡಿ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಜಾಗತಿಕವಾಗಿ ಈ ಪ್ರಜಾಪ್ರಭುತ್ವ ಮತ್ತು ಮುಕ್ತ ಮಾರುಕಟ್ಟೆಯ ಆರ್ಥಿಕತೆಗಳಿಗೆ ಬದ್ಧವಾಗಿರುವಂತಹ ಒಂದು ಮೂವತ್ತೆಂಟು ದೇಶಗಳ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವ ಈ ಒಂದು ಸಂಸ್ಥೆ ಗುರುತಿಸಿಕೊಳ್ಳುತ್ತೆ ಆಗಲೇ ತಿಳಿಸಿದ ಹಾಗೆ ಈ ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ಆರ್ಥಿಕ ಪ್ರದ ಪ್ರಗತಿಯಾಗಿರ್ಬೋದು ವಿಶ್ವ ವ್ಯಾಪಾರವನ್ನು ಉತ್ತೇಜಿಸುವಂತಹ ಒಂದು ಉದ್ದೇಶ ಆಗಿರ್ಬೋದು ಮತ್ತು ಈ ರೀತಿಯಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಆರ್ಥಿಕ ಸಹಕಾರದ ಒಂದು ಉದ್ದೇಶಗಳಿಗೆ ಅಥವಾ ಗುರಿಗಳಿಗೆ ಸಂಬಂಧಪಟ್ಟಂತೆ ಅಂತರ್ ಸರ್ಕಾರಿ ಆರ್ಥಿಕ ಸಂಸ್ಥೆಯಾಗಿ ಒ ಡಿ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮುಖ್ಯವಾಗಿ ಈ ಒಂದು ಸದಸ್ಯತ್ವವನ್ನು ಹೊಂದಿದಂತಹ ರಾಷ್ಟ್ರಗಳು ಜಾಗತಿಕವಾಗಿ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಇನ್ನು ಕರಿತೇವೆ ಆ ಒಂದು ಸೂಚ್ಯಂಕದಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನು ಪಡೆದುಕೊಂಡಿರುವಂತಹ ಆದಾಯದ ಹೆಚ್ಚಿನ ಆದಾಯವನ್ನು ಹೊಂದಿರುವಂತಹ ಆರ್ಥಿಕತೆಯನ್ನು ಹೊಂದಿದಂತಹ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದಿದಂತಹ ದೇಶಗಳೆಂದು ಈ ಒ ಸಿ ಡಿ ಸದಸ್ಯ ರಾಷ್ಟ್ರಗಳು ಗುರುತಿಸಿಕೊಳ್ಳುತ್ತವೆ ಸದ್ಯಕ್ಕೆ ಮೂವತ್ತೆಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತಹ ಈ ಒ ಸಿ ಡಿಯಲ್ಲಿ ಭಾರತ ಯಾವುದೇ ರೀತಿಯಾಗಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಹೊಂದಿಲ್ಲದೇ ಇದ್ದರೂ ಕೂಡ ಆರ್ಥಿಕ ಪಾಲುದಾರ ಆರ್ಥಿಕ ಪಾಲುದಾರ ಅಥವಾ ಎಕನಾಮಿಕ್ ಪಾರ್ಟ್ನರ್ ಆಗಿ ಈ ಒಂದು ಒ ಇ ಸಿ ಡಿಯಲ್ಲಿ ಕಾರ್ಯವನ್ನು ಭಾರತ ನಿರ್ವಹಿಸುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವ ಸಂಸ್ಥೆಯನ್ನು ಜ ಅನುಷ್ಠಾನಗೊಳಿಸಲಾಗಿದ್ದು ಸ್ಥಾಪನೆ ಮಾಡಲಾಗಿದ್ದು ಇದರ ಮುಖ್ಯ ಕಚೇರಿ ಇರುವುದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಸೊ ನೆನಪಿಟ್ಕೊಳ್ಳಿ ಈ ಮೂವತ್ತೆಂಟು ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯಾಗಿ ಭಾರತ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಹೊಂದಿಲ್ಲ ಒ ಸಿ ಡಿಯ ಸದಸ್ಯತ್ವವನ್ನು ಹೊಂದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಅಷ್ಟೇ ಅಲ್ಲದೆ ಈ ಗೌರ್ಮೆಂಟ್ ಆ್ಯಟ್ ಗ್ಲಾನ್ಸ್ ರಿಪೋರ್ಟ್ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಒ ಇ ಸಿ ಡಿ ಬೆಟರ್ ಲೈಫ್ ಇಂಡೆಕ್ಸ್ ಈ ರೀತಿಯಾದಂತಹ ಪ್ರಮುಖ ವರದಿಗಳನ್ನು ಮತ್ತು ಸೂಚ್ಯಂಕಗಳನ್ನು ಈ ಒ ಸಿ ಡಿಯಿಂದ ವಾರ್ಷಿಕವಾಗಿ ಪಬ್ಲಿಷ್ ಮಾಡಲಾಗುತ್ತೆ ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಈ ಒಂದು ಪ್ರಶ್ನೋತ್ತರ ರೂಪದಲ್ಲಿ ಅಥವಾ ಸ್ಟೇಟ್ಮೆಂಟ್ಗಳಿಗೆ ಸರಿ ಅಥವಾ ತಪ್ಪುಗಳನ್ನು ಗುರುತಿಸುವುದರ ಮೂಲಕ ರಿವೈಸ್ ಮಾಡೋಕ್ಕೆ ಪ್ರಯತ್ನ ಪಡೋಣ ಮೊದಲನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಭಾರತೀಯ ನೌಕಾಪಡೆಯು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೌಕಾಪಡೆಯೊಂದಿಗೆ ಸ್ಯಾಲ್ವೆಕ್ಸ್ ಅನ್ನುವ ವ್ಯಾಯಾಮವನ್ನು ಕಂಡಕ್ಟ್ ಮಾಡುತ್ತದೆ ಅಂತ ಸ್ಟೇಟ್ಮೆಂಟ್ ಇದೆ ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಸೊ ಮೊದಲನೇ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಈ ಸಾಲ್ವೆಕ್ಸ್ ಅನ್ನುವ ಒಂದು ಯುದ್ಧ ವ್ಯಾಯಾಮವನ್ನು ಭಾರತೀಯ ನೌಕಾಪಡೆ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನೌಕಾಪಡೆಗಳ ಒಂದು ಜಂಟಿಯಾಗಿ ಆಯೋಜನೆ ಮಾಡುವಂತಹ ಒಂದು ಯುದ್ಧ ವ್ಯಾಯಾಮವಾಗಿದೆ ಸಾಲ್ವೆಕ್ಸ್ ಅಂತ ಸೊ ಇದು ಟ್ರೂ ಆದಂತಹ ಸ್ಟೇಟ್ಮೆಂಟ್ ಆಗಿದೆ ಎರಡನೇ ಸ್ಟೇಟ್ಮೆಂಟ್ ಈ ಆ್ಯಂಬರ್ಗೀಸ್ ಅನ್ನು ತೇಲುವ ಚಿನ್ನ ಅಂತ ಕೂಡ ಕರೆಯಲಾಗುತ್ತೆ ಅಂತ ಸ್ಟೇಟ್ಮೆಂಟ್ ಇದೆ ಸೊ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಫ್ಲೋಟಿಂಗ್ ಗೋಲ್ಡ್ ಅಥವಾ ಚೇಲುವ ಚಿನ್ನ ಅಂತ ಈ ಸ್ಪರ್ಮ್ ವೇಲ್ನಿಂದ ಬಂದಂತಹ ವಸ್ತುವಾದಂತಹ ಆ್ಯಂಬರ್ಗೀಸ್ ಅನ್ನುವ ಈ ವಸ್ತುವನ್ನು ಗುರುತಿಸಲಾಗುತ್ತೆ ಅಂತ ಸೊ ಆ್ಯಂಬರ್ಗೀಸ್ ಈಸ್ ಆಲ್ಸೋ ಕಾಲ್ಡ್ ಫ್ಲೋಟಿಂಗ್ ಗೋಲ್ಡ್ ಇದು ಸ್ಟೇಟ್ಮೆಂಟ್ ಕೂಡ ಟ್ರೂ ಆಗಿದೆ ಸರಿಯಾಗಿದೆ ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಭಾರತವು ಇತ್ತೀಚೆಗೆ ಯು ಎಸ್ ಎನಲ್ಲಿ ತನ್ನ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಬಳಸುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಸ್ಟೇಟ್ಮೆಂಟ್ ಇದೆ ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಫಾಲ್ಸ್ ಆಗುತ್ತೆ ಯಾಕಂತಂದರೆ ಯು ಎಸ್ ಎನೊಂದಿಗೆ ಅಲ್ಲ ಫ್ರಾನ್ಸ್ ದೇಶದೊಂದಿಗೆ ಈ ಒಂದು ಒಪ್ಪಂದವನ್ನು ಭಾರತ ಸಹಿ ಮಾಡಿದೆ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಫ್ರಾನ್ಸ್ ದೇಶಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಪಾಪ್ಯುಲರ್ ಆಗಿ ಬಳಸಲಾಗುವಂತಹ ಈ ಮೊಬೈಲ್ ಆಧಾರಿತ ಪಾವತಿ ವ್ಯವಸ್ಥೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸನ್ನು ಫ್ರಾನ್ಸ್ ದೇಶದಲ್ಲೂ ಕೂಡ ಬಳಸಬಹುದಾದಂತಹ ಅನುಕೂಲಕ್ಕೆ ಈ ಒಂದು ಅಗ್ರಿಮೆಂಟ್ಗೆ ಸಹಿ ಮಾಡಿದ್ದಾರೆ ಅಂತ ಸ್ಟೋ ಯು ಎಸ್ ಎಲ್ಲ ಫ್ರಾನ್ಸ್ ದೇಶ ಇದು ತಪ್ಪಾದಂತಹ ಅಥವಾ ಫಾಲ್ಸ್ ಆದಂಥ ಸ್ಟೇಟ್ಮೆಂಟ್ ಆಗಿದೆ ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ವರದಿಯಲ್ಲಿ ಭಾರತ ಈ ಒಂದು ಪಟ್ಟಿಯಲ್ಲಿ ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಇದೆ ಸೊ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಸೊ ಈ ಸ್ಟೇಟ್ಮೆಂಟ್ ಏನಾಗಬೇಕಾಗಿತ್ತು ಅಂದರೆ ಎಂಬತ್ತನೇ ರ್ಯಾಂಕ್ ಅಂತ ಆಗಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತ ಎಂಬತ್ತನೇ ರ್ಯಾಂಕನ್ನು ಪಡೆದುಕೊಂಡಿದೆ ಟೋಗೋ ಮತ್ತು ಸೆನೆಗಲ್ ದೇಶಗಳೊಂದಿಗೆ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಜಗತ್ತಿಗ್ ಜಗತ್ತಿನಾದ್ಯಂತ ಐವತ್ತೇಳು ದೇಶಗಳಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಭಾರತದ ಪಾಸ್ಪೋರ್ಟ್ ಹೊಂದಿದಂತಹ ನಾಗರಿಕರು ಹೊಂದಿದ್ದಾರೆ ಇನ್ನು ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ ಭಾರತವು ಈ ಒ ಡಿಯ ಪೂರ್ಣ ಸಮಯದ ಸದಸ್ಯ ರಾಷ್ಟ್ರವಾಗಿದೆ ಅಂತ ಸೊ ಈ ಸ್ಟೇಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ ತಪ್ಪಾಗುತ್ತೆ ಯಾಕಂದರೆ ಆಲ್ರೆಡಿ ನಾವು ಈ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಭಾರತವು ಈ ಒಂದು ಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿಲ್ಲದೇ ಇದ್ದರೂ ಕೂಡ ಇದರ ಆರ್ಥಿಕ ಪಾಲುದಾರನಾಗಿದೆ ಅಂತ ಸೊ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಹೊಂದಿಲ್ಲ ಸೊ ಈ ಸ್ಟೇಟ್ಮೆಂಟ್ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಎಲ್ಲ ಅಸ್ಪೀರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಈ ಒಂದು ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ